ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಸೋನು ಶ್ರೀನಿವಾಸ್. ಬಹಳಷ್ಟು ದಿನಗಳಿಂದಲೂ ನಾವೆಲ್ಲರೂ ಗಮನಿಸ್ತಾ ಇದ್ದೀವಿ, ಈ ಕನ್ನಡ ಹೋರಾಟಗಾರರ ಒಂದು ಹೋರಾಟ ಇತ್ತೀಚೆಗೆ ತೀವ್ರವಾಗಿದೆ. ಯಾಕಂದರೆ ಅದಕ್ಕೊಂದು ಬಹಳ ಒಂದು ಮಹೋನ್ನತವಾದ ಉದ್ದೇಶ ಇದೆ ಅಂತ ನನಗನ್ಸುತ್ತೆ. ಸೊ ಮರಾಠ ಪ್ರಾಧಿಕಾರ ಆಗಿರ್ಬೋದು ಅಥವಾ ಕನ್ನಡಕ್ಕೆ ಕನ್ನಡಿಗರಿಗೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳ ವಿರುದ್ಧ ನಮ್ಮ ಹೋರಾಟಗಾರರು ಅದ್ಭುತವಾಗಿ, ಅಂದರೆ ನಾನು ಏನೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಇವತ್ತಿನ ಈ ಸಾಮಾಜಿಕ ಜಾಲತಾಣಗಳ ಮಹತ್ವ ಬಹಳ ದೂರಿಯಾಗಿರುವಂತಹ ಸಮಯದಲ್ಲಿ ಬೀದಿಗಿಳಿದು ಹೋರಾಟ ಮಾಡುವವರು ಬಹಳ ಕಡಿಮೆ ಜನ. ಸೊ ಆ ರೀತಿಯ ಹೋರಾಟಗಳು ಈಗ ಹೆಚ್ಚಾಗ್ತಾ ಇದ್ದಾವೆ. ಅದರಲ್ಲೂ ಈ ಮರಾಠ ಪ್ರಾಧಿಕಾರದ ವಿಚಾರವಾಗಂತೂ ಬಹಳ ಏನಂದರೆ ಅವರು ಆ ಹೋರಾಟವನ್ನು ತೆಗೆದುಕೊಂಡಿರುವಂತಹ ರೀತಿ ಆ್ಯಂಡ್ ಈ ಹೋರಾಟದ ಮೂಲ ಉದ್ದೇಶ ಏನು, ಕಾರಣ ಏನು, ಇದೆಲ್ಲದರ ಬಗ್ಗೆ ಒಂದಷ್ಟು ಗೊಂದಲಗಳಿರುವುದಂತೂ ಸತ್ಯ. ಈಗ ಇವರ ಹೋರಾಟ ಮರಾಠಿಗರ ವಿರುದ್ಧವ ಅಥವಾ ಇವರ ಹೋರಾಟ ಮರಾಠ ಪ್ರಾಧಿಕಾರದ ವಿರುದ್ಧವ, ಈ ಒಂದು ಚಿಕ್ಕ ಎಳೆ ಇದೆಯಲ್ಲ ಅದನ್ನು ಬಗೆಹರಿಸೋದು ತುಂಬ ಮುಖ್ಯ ಅಂತ ನನಗನ್ಸುತ್ತೆ. ಸೊ ಇವತ್ತು ನಮ್ಮ ಜೊತೆ ಒಬ್ಬರು ಅದ್ಭುತವಾದ ಕನ್ನಡ ಹೋರಾಟಗಾರರಿದ್ದಾರೆ. ಬಹುಶಃ ಈ ಹಿಂದೆ ಅಂದರೆ ಬ್ಯಾಕ್ ಸ್ಕ್ರೀನ್ ಅವ್ರ ಜೊತೆ ಮಾತಾಡಿದಾಗ ಅನ್ನಿಸ್ತು, ನಾನು ಒಂದಷ್ಟು ಹೋರಾಟಗಾರನ ನೋಡಿದ್ದೀನಿ. ಅಫ್ಕೋರ್ಸ್ ಎಲ್ಲರ ಉದ್ದೇಶ ಸರಿ ಇರ್ಬೋದು, ಆದರೆ ಈ ಬೀದಿಗಿಳಿದು ಹೋರಾಟ ಮಾಡುವುದರಲ್ಲಿ ಕೆಲವೇ ಕೆಲವು ವಿರಳಾತಿ ವಿರಳ ಜನ ಮಾತ್ರ ಇರೋದು ನನ್ನ ಪ್ರಕಾರ. ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಜಗದೀಶ್ ಅವರು. ಇವರು ಅಪ್ಪಟ ಕನ್ನಡ ಹೋರಾಟಗಾರರು. ಸೊ ಇವರ ಜೊತೆ ಈಗ ಏನು ನಡೀತಾ ಇದೆ ಹೋರಾಟ, ಇದೆಲ್ಲದರ ಒಂದು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಸೊ ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ನಮಸ್ತೆ. ನಮಸ್ಕಾರ. ಓಕೆ ವೀಕ್ಷಕರೇ, ನಿಮಗೆ ಹೇಳಿದ್ನಲ್ಲ ಈ ಕನ್ನಡ ಹೋರಾಟಗಾರರ ಈ ಹೋರಾಟದ ಮೂಲ ಉದ್ದೇಶ ಆ್ಯಂಡ್ ಈ ಮರಾಠ ಪ್ರಾಧಿಕಾರ ಇವೆಲ್ಲವೂ ಸ್ವಲ್ಪ ಚರ್ಚೆಯಲ್ಲಿರ್ತಕ್ಕಂಥ ವಿಚಾರಗಳು. ಸೊ ನಮ್ಮ ಜೊತೆ ಡಾಕ್ಟರ್ ಜಗದೀಶ್ ಅವರು, ಹುಟ್ಟು ಕನ್ನಡ ಹೋರಾಟಗಾರರು ನಮ್ಮ ಜೊತೆ ಇದ್ದಾರೆ. ಅವರನ್ನೇ ಕೇಳೋಣ, ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಸೊ ಮೊದಲಿಗೆ ನಿಮ್ಮ ಹೋರಾಟವಿರುವುದು ಮರಾಠರ ವಿರುದ್ಧವ ಅಥವಾ ಮರಾಠ ಪ್ರಾಧಿಕಾರದ ವಿರುದ್ಧವ, ಇದರ ಒಂದು ಸೂಕ್ಷ್ಮ ಎಳೆಯನ್ನು ನೀವು ಸ್ವಲ್ಪ ಬಿಡಿಸಿ ಹೇಳಿ. ಎಲ್ಲ ತಪ್ಪು ತಿಳ್ಕೊಂಡಿದ್ದಾರೆ. ನಮ್ಮ ಮೂಲ ಉದ್ದೇಶ ಮರಾಠ ಪ್ರಾಧಿಕಾರ ವಿರುದ್ಧ. ಮೂಲ ಕನ್ನಡಿಗರು ಮರಾಠಿಗರು ಇದ್ದಾರೆ. ಎಷ್ಟೋ ವರ್ಷಗಳಿಂದ ಮರಾಠಿಗರು ನಮ್ಮ ಕರ್ನಾಟಕದಲ್ಲೇ ನೆಲೆ ಊರಿದ್ದಾರೆ. ನಮ್ಮ ಉದ್ದೇಶ ಅವರ ವಿರೋಧ ಅಲ್ಲ, ಮರಾಠ ಪ್ರಾಧಿಕಾರ ವಿರೋಧ ನಮ್ಮದಿದೆ. ಯಾಕಂದರೆ ಎಷ್ಟೋ ನಮ್ಮ ರಾಜ್ಯದಲ್ಲಿ ವೀರಶೈವ ಆಗ್ಬೋದು, ಒಕ್ಕಲಿಗ ಜನಾಂಗ ಆಗ್ಬೋದು, ಮತ್ತೊಂದು ಆಗ್ಬೋದು, ಇನ್ನೊಂದು ಆಗ್ಬೋದು, ತಮಿಳು ಆಗ್ಬೋದು, ತೆಲುಗು ಆಗ್ಬೋದು, ಎಲ್ಲರೂ ವಾಸ ಮಾಡ್ತಾ ಇರೋದು ನಮ್ಮ ಕರ್ನಾಟಕ. ಅದರಲ್ಲಿ ನೀವು ಒಂದಕ್ಕೆ ನೀವು ಮರಾಠ ಪ್ರಾಧಿಕಾರ ಅನ್ನೋ ಹೆಸರಲ್ಲಿ ನೀವು ಒಂದು ಪ್ರಾಧಿಕಾರ ಮಾಡೋದೇ ಆದರೆ ಬೇರೆಯವರೆಲ್ಲ ಎಲ್ಲೋಗಬೇಕು? ಬೇರೆಯವರೆಲ್ಲ ನಾಳೆ ದಂಗೆ ಹೇಳ್ತಾರೆ, ಅದಕ್ಕೇನು ಮಾಡ್ತೀರಾ? ಇದು ನಮ್ಮ ಉದ್ದೇಶ. ಅದಕ್ಕೋಸ್ಕರ ಹೇಳ್ತೀವಿ, ನಾವು ಮರಾಠಿಗರ ವಿರುದ್ಧ ನಾವು ಯಾವತ್ತೂ ನಿಂತಿಲ್ಲ, ಮರಾಠದ ಪ್ರಾಧಿಕಾರ ವಿರುದ್ಧ ನಾವು ನಿಂತಿದ್ದೀವಿ. ಅದು ಕೂಡಲೇ ನಿಲ್ಲಿಸಬೇಕು, ಅದನ್ನು ಮುಂದುವರಿಸಬಾರ್ದು. ಮುಂದುವರಿಸಿದ್ರೆ ಮುಂದಿನ ದಿನಗಳಲ್ಲಿ ಭಾಳಷ್ಟು ಹೋರಾಟಗಳನ್ನ ನಾವು ಕೈ ತಗೊಳ್ಬೇಕಾಗುತ್ತೆ. ಕರ್ನಾಟಕದಲ್ಲಿ ಈಗ ಮರಾಠ ಪ್ರಾಧಿಕಾರ ಆಗಿದೆ ಸತ್ಯ, ಕರ್ನಾಟಕದಲ್ಲಿ ಕನ್ನಡ ಪ್ರಾಧಿಕಾರ ಅಂತ ಯಾವತ್ತಾದರೂ ಕೇಳಿದ್ದೀರಾ ನೀವು? ಕೇಳಿಲ್ಲ. ಯಾಕೆ? ಕನ್ನಡಿಗರು ಎಷ್ಟೋ ಇವತ್ತಿಗೂ ನಮ್ಮ ಮೂಲ ನಿವಾಸಿಗಳಿಗೆ ಎಷ್ಟೋ ಜನಕ್ಕೆ ಮೂರೊತ್ತಿನ ಊಟ ಇಲ್ಲ ಅಥವಾ ಸರಿಯಾಗಿರೋದಕ್ಕೆ ಮನೆ ಇಲ್ಲ, ಈ ರೀತಿ ಸಮಸ್ಯೆಗಳನ್ನ ಇಟ್ಕೊಂಡು ನೀವು ಬೇರೆ ರಾಜ್ಯದವರನ್ನ ನೋಡಿ, ನೋಡಬೇಡಿ ಅಂತ ಹೇಳಲ್ಲ, ಬಟ್ ಅವ್ರಿಗೋಸ್ಕರ ಒಂದು ಏನೋ ಒಂದಷ್ಟು ಮೀಸಲಿಡೋದಿದೆಯಲ್ಲ, ಅದೆಷ್ಟು ಸರಿ ಅಂತ ನಿಮ್ಗೆ ಅನ್ಸುತ್ತೆ? ಅದು ಹೇಳೋದಾದರೆ ನಮ್ಮ ರಾಜಕೀಯದ ಒತ್ತಡ ಹೇಗಿದೆ ಅಂದರೆ ಕನ್ನಡಿಗರ ಒತ್ತಡ ಇಲ್ಲ ಅಂತ ಅವರ ಅನಿಸಿಕೆ. ಕನ್ನಡಿಗರು ಯಾರೂ ಒತ್ತಡ ಮಾಡ್ತಾ ಇಲ್ಲ, ಕನ್ನಡಿಗರು ಹೆಂಗಿದ್ರು ಹೇಳಿದ ಮಾತು ಕೇಳ್ತಾರೆ. ಬೇರೆ ಭಾಷಿಕರು ಬೇರೆ ಪ್ರಾಧಿಕಾರನ ಅಂತ ಅವರಿಗೆ ಅದು ಒಂದು ಮೀಸಲನ್ನು ಇಟ್ಟರೆ ಒಂದು ನಮಗೆ ರಾಜಕೀಯ ನಡೆಸೋದಕ್ಕೆ ಒಂದು ವೋಟ್ ಬ್ಯಾಂಕ್ ಆಗುತ್ತೆ ಅನ್ನೋ ಒಂದು ಮೂಲ ಉದ್ದೇಶ ಇಟ್ಕೊಂಡು ಇವರು ಬಂದಂಥ ಜನಗಳಿಗೆ ಪ್ರಾಧಿಕಾರವನ್ನು ರೆಡಿ ಮಾಡ್ತಾ ಇದ್ದರು. ಅಂದರೆ ಕನ್ನಡಿಗರ ವೋಟ್ಗಳಿಗೆ ಇಲ್ಲಿ ಬೆಲೆ ಇಲ್ಲ ಅಂತ? ಬೆಲೆ ಇಲ್ಲ, ಎಲ್ಲಿದೆ ಬೆಲೆ? ಏನು ಮಾಡಿದ್ದಾರೆ ಕನ್ನಡಿಗರಿಗೋಸ್ಕರ? ಏನು ಮಾಡಿದ್ದಾರೆ? ಬಹುತೇಕರು ಕನ್ನಡಿಗರೇ ಇರೋದಲ್ವಾ? ಸಾಕಷ್ಟು 6.5 ಕೋಟಿ ಕನ್ನಡಿಗರು ಅಂತ ನಾವು ಹೇಳ್ಕೊಳ್ತಾ ಇದ್ದೀವಿ. ಎಲ್ಲಿದ್ದೀವಿ ನಾವು ಕನ್ನಡಿಗರು? 35% ನಾವು ಕನ್ನಡಿಗರು ಇದ್ದೀವಿ, ಕನ್ನಡ ಮಾತಾಡೋರ ಹತ್ರ 35% ಇದ್ದೀವಿ.
ಅದಕ್ಕೇನು ಮಾಡ್ತಾರೆ ಈ 35%ಗೂ ಅವ್ರಿಗೆ ಏನು ಕೊಟ್ಟಿದ್ದಾರೆ? ಏನು ಕೊಟ್ಟಿಲ್ಲ. ಸರ್ಕಾರ ಇವತ್ತು ಯಾವುದೇ ಒಂದು ಸರ್ಕಾರ ಬರಲಿ ಆಶ್ವಾಸನೆ ಕೊಡ್ತಾರೆ, ನಾವು ಅದು ಮಾಡ್ತೀವಿ ಇದು ಮಾಡ್ತಾರೆ, ಕನ್ನಡ ಹೋರಾಟ ಮಾಡ್ತೀವಿ ಇದು ಮಾಡ್ತೀವಿ, ನೀವು ಕನ್ನಡಕ್ಕೋಸ್ಕರ ಏನು ಬೇಕು ಮಾಡೋಕ್ಕೆ ನಾವು ಸರಿ, ಕನ್ನಡ ಭುವನೇಶ್ವರಿ ತಾಯಿ ಮೇಲೆ ಹಾಣೆ. ಇದೆಲ್ಲ ನಾಟಕ. ಯಾವುದೇ ಬಂದಂಥ ಸರ್ಕಾರಗಳು ನಮ್ಮ ಕನ್ನಡಿಗರಿಗೆ ಏನೇ ಕೊಟ್ಟರು ಬೆರಳೆಣಿಕೆ ಅಷ್ಟೇ ಕೊಟ್ಟಿದ್ದಾರೆ ಹೊರತು ಒಂದು ಜವಾಬ್ದಾರಿಯುತವಾದ ಒಂದು ಸ್ಥಾನಮಾನಗಳನ್ನ ಇದುವರೆಗೂ ಕೊಟ್ಟಿಲ್ಲ. ಅಂದರೆ ಇಲ್ಲಿ ನನಗೆ ಯಾವಾಗಲೂ ಮಾಧ್ಯಮಗಳು ನೋಡಿದಾಗ ಅನಿಸೋದು ಆ್ಯಂಡ್ ಬೇರೆ ಭಾಷೆಗಳನ್ನು ಜನರನ್ನು ನೋಡಿದಾಗ ಅನಿಸೋದು ಈ ತಮಿಳಿಗರಿಗೆ ತೆಲುಗರಿಗೆ ಅಥವಾ ಮರಾಠಿಗರಿಗೆ ಇರ್ತಕ್ಕಂಥ ಒಂದು ಒಂದು ಕಿಚ್ಚಿನ ಭಾಷಾಭಿಮಾನ ನಮ್ಮ ಸಾಮಾನ್ಯ ಕನ್ನಡಿಗರಲ್ಲಿ ಇಲ್ಲ ಅಂತ ನಿಮ್ಗೆ ಅನಿಸುತ್ತೆ? ಈ ಹೋರಾಟಗಾರನ ಬಿಟ್ಬಿಡೋಣ, ಅದರಿಂದ ಹೊರತಾಗಿ ಕೆಲವರಿಗೆ ಹೋರಾಟಗಾರರಿಗೆ ಅದು ಇದೆ, ಕಿಚ್ಚಿದೆ. ಇವತ್ತು ಸಾಕಷ್ಟು ಹೋರಾಟಗಾರರು ಕರ್ನಾಟಕದಲ್ಲಿದ್ದಾರೆ, ಅದರಲ್ಲೂ ಮುಖ್ಯ ಭಾಗವಾಗಿರುವಂಥ ಬೆಂಗಳೂರಲ್ಲಿ ಸಾಕಷ್ಟು ಹೋರಾಟಗಾರರು ಇದ್ದಾರೆ. ಅದು ಹೊರತುಪಡಿಸಿ ಎಲ್ಲೋ ಒಂದು ಕಡೆ ಹೋರಾಟಗಾರರು ಕನ್ನಡಿಗರಿಗೋಸ್ಕರ ಹೋರಾಟ ಮಾಡೋದಂತೂ ಸತ್ಯ. ಆದರೆ ರಾಜಕೀಯ ಅಂತ ಬಂದಾಗ ಅಲ್ಲಿ ಏನೋ ಒಂದು ಕನ್ನಡಿಗರಿಗೆ ಒಂದು ಸ್ವಲ್ಪ ತುಳಿಯುವಂಥ ಕೆಲಸ ಆಗುತ್ತೆ. ಯಾಕೆ ಹಾಗೆ? ಮೂಲ ಉದ್ದೇಶ ಏನು? ಏನಿರ್ಬೋದು ಅನ್ನೋದು ಉದ್ದೇಶ ಅಲ್ಲ. ಅಲ್ಲಿ ಏನಾದ್ರೆ ಕನ್ನಡಿಗರಿಗೆ ಹೇಗಿದ್ರು ಕನ್ನಡದವರು ಹೇಳಿದ ಮತ್ತೆ ಕೇಳ್ತಾರೆ. ಬಂದಂಥ ಭಾಷಾವಾರು ಯಾರಿದ್ದಾರೆ ಅವರಿಗೆ ಫಸ್ಟು ನಾವು ಏನಾದರೂ ಒಂದು ಮಾಡಿದರೆ ಅವರು ನಮಗೆ ಓಟ್ ಹಾಕ್ತಾರೆ ಅನ್ನೋದನ್ನು ಇಟ್ಕೊಳ್ತಾರೆ. ಅವರಿಗೆ ನೋಡಿ, ಯಾರ ಬೇರೆ ಭಾಷಿಗರು ಬಂದರೆ ಅವರಿಗೆ ಒಂದು ಸ್ಲಮ್ ಕ್ರಿಯೇಟ್ ಮಾಡಿಕೊಡ್ತಾರೆ, ಅವರಿಗೆ ಮನೆಗಳು ಕಟ್ಕೊಡ್ತಾರೆ. ಆಯಿತಾ? ಬೇರೆ ಭಾಷಿಕರಿಗೆ ಅವರು ಓಟ್ಗೋಸ್ಕರ ಸ್ವತಃ ನಿಂತ್ಕೊಂಡು ಇವತ್ತು ಬನ್ನಿ, ಕನ್ನಡಿಗರಿಗೆ ಒಂದು ಆಧಾರ್ ಕಾರ್ಡು ಮತ್ತು ವೋಟರ್ ಕಾರ್ಡು ಮತ್ತು ಅವರಿಗೆ ಸೌಲಭ್ಯಗಳು, ಹಾಸ್ಪಿಟ್ಲ್ ಸೌಲಭ್ಯಗಳು, ಏನು ನಮ್ಮ ಕೇಂದ್ರ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳು ಕಮ್ಮಿ ಇದೆ. ಬೇರೆ ಭಾಷಿಕರನ್ನ ನಾನು ಬನ್ನಿ ನಾನು ತೋರಿಸ್ತೀನಿ, ಎಲ್ಲ ಸೌಕರ್ಯ ಪಡೆದಿದ್ದಾರೆ. ಕಾರಣ ಏನು? ರಾಜಕೀಯ ದುರುದ್ದೇಶ. ಓಕೆ, ಇಲ್ಲಿ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಕನ್ನಡದ ಉಳಿವಿಗೋಸ್ಕರ ಅಸ್ತಿತ್ವಕ್ಕೋಸ್ಕರ ಹೋರಾಟ ಮಾಡುವಂಥ ಅವಶ್ಯಕತೆ ಇದೆಯೇ ಅಂತ ನಿಮ್ಗೆ ಅನಿಸುತ್ತಾ? ಇನ್ನು ಮುಂದೆ ಸಾಕಷ್ಟು ಹೋರಾಟ ಮಾಡಲೇಬೇಕಾಗುತ್ತೆ. ಈ ಥರ ಸರ್ಕಾರಗಳು ಬಂದಾಗ ಹೋರಾಟದ ಅವಶ್ಯಕತೆ ಅತಿ ಹೆಚ್ಚು ಇದೆ. ನಾವು ಈಗ ನಮ್ಮದು ಏನೋ ಒಂದು ಪಡ್ಕೊಬೇಕು ಅಂದರೆ ಸುಮ್ಮನೆ ಕೇಳಿದರೆ ಯಾವುದೇ ಒಂದು ರಾಜಕೀಯ ವ್ಯಕ್ತಿಗಳು ರಾಜಕೀಯ ಪಕ್ಷಗಳು ಕೊಡ್ತಾ ಇಲ್ಲ. ನಾವು ಈಗ ಯಾವ ಮಟ್ಟದಲ್ಲಿ ಹೋಗಿದ್ದೀವಿ ಕನ್ನಡಿಗರು ಅಂದರೆ ಕಿತ್ತುಕೊಳ್ಳೋ ಲೆವೆಲ್ಗೆ ಹೋಗಿದ್ದೀವಿ. ಕಿತ್ಕೊಳ್ಳೋದಕ್ಕೆ ಆಗೋದಿಲ್ಲ, ಹೋರಾಟದ ಮುಖಾಂತರ ನಾವು ಕಿತ್ಕೊಳ್ಳೋಂಥ ಪರಿಸ್ಥಿತಿ ಬರ್ತಾ ಇದೆ. ಹೋರಾಟ ಮಾಡಿಲ್ಲ ಅಂದರೆ ಕನ್ನಡಿಗರನ್ನ ಮಲಗಿಸ್ಬಿಡ್ತಾರೆ. ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಮುಂದೆ ಒಂದು ದಿವಸ ಬೆಲೆನೇ ಇಲ್ವೇನೋ ಅಂತ ಒಂದು ಭಾವಸ ಆಗಬಹುದು. ಆಗ್ಬಹುದು, ಖಂಡಿತ ಇದೆ ಇದು. ಬಟ್ ಇವತ್ತಿಗಿರೋ ಪರಿಸ್ಥಿತಿಯಲ್ಲಿ ಕನ್ನಡಿಗರನ್ನ ಎಲ್ಲೋ ಒಂದು ಕಡೆ ಈಗ ನೋಡಿ ಅದು ಹೆಂಗಾಗ್ಬಿಟ್ಟಿದೆ ಅಂದರೆ, ಈಗ ಕನ್ನಡಿಗರೇ ಕನ್ನಡಿಗರನ್ನ ಅಂದರೆ ಒಬ್ಬ ಒಂದು ಪಕ್ಷದ ಪರವಾಗಿ ಒಬ್ಬ ವ್ಯಕ್ತಿಯ ವ್ಯಕ್ತಿ ಪೂಜೆಗಳು ಇಲ್ಲಿ ಶುರುವಾದಾಗ ಕನ್ನಡ ತುಂಬ ಲಾಸ್ಟ್ ಆಪ್ಷನ್ ಆಗ್ಬಿಟ್ಟಿದೆ ಎಷ್ಟೋ ಜನರಿಗೆ. ಒಂದು ಪಕ್ಷಕ್ಕೋಸ್ಕರ ಅವರು ಎಲ್ಲವನ್ನ ಸಮರ್ಥನೆ ಮಾಡ್ಕೊಳಕ್ ರೆಡಿ ಇದ್ದಾರೆ ಅವರೆಲ್ಲರೂ. ಸೊ ಹಾಗಾಗಿ ಕನ್ನಡ ಅನ್ನೋದು ಯಾವತ್ತಿಗೂ ಓಟಿಗೋಸ್ಕರ ಕೇಳುವಂಥ ವಿಷಯ ಆಗಲೇ ಇಲ್ಲ. ನಾನೊಬ್ಬ ಈ ಜಾತಿಯವನು ನನಗೆ ಓಟ್ ಹಾಕಿ, ನಾನು ಈ ಧರ್ಮದವನು ನನಗೆ ಓಟ್ ಹಾಕಿ ಅಂತ ಕೇಳಿದ್ರೆ ಹೊರತು ಯಾರೊಬ್ಬರು ಇಲ್ಲಿವರೆಗೂ ನಾನು ಕನ್ನಡದವನು ನನಗೆ ಓಟ್ ಹಾಕಿ ಅಂತ ಯಾರೂ ಕೇಳಿಲ್ಲ. ನೀವು ಯೋಚನೆ ಮಾಡಿದ್ರೆ ಅದ್ರ ಬಗ್ಗೆ? ಖಂಡಿತ ಯೋಚನೆ ಮಾಡಿದ್ದೀನಿ. ನಾನೊಬ್ಬ ಕನ್ನಡಿಗ ನಿಂತಿದ್ದೀನಿ, ನೀವು ನಮ್ಗೆ ಓಟ್ ಹಾಕಿ ಅಂತ ಕೇಳೋದು ಕಮ್ಮಿ ಅಂದರೆ ಕಮ್ಮಿ. ಯಾರೋ ವಾಟಾಳ್ ನಾಗರಾಜ್ ಅವರು ಅಂತಾರು ಕೇಳಿರ್ಬೋದು. ಅವ್ರನ್ನ ಬಿಟ್ಟರೆ ಇದುವರೆಗೂ ಒಂದು ಜಾತಿ ತರ್ತಾರೆ ಓಟ್ ಕೇಳೋದಕ್ಕೆ, ಇನ್ನೊಂದು ಭಾಷೆ ತರ್ತಾರೆ. ಕನ್ನಡಿಗರಿಗೆ ಒಂದು ಜನರಲ್ಲಾಗಿ ಕೇಳ್ತಾರೆ ನಮ್ಗೆ ಓಟ್ ಹಾಕಿ ಅಂತ ಅಷ್ಟೇ. ಆ ಕನ್ನಡಿಗರಲ್ಲಿ ಯಾರಾದರೂ ಅವ್ರ ಜನಾಂಗ ಇದ್ದರೆ ಅದನ್ನೇ ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ. ಸರ್ಕಾರದಲ್ಲಿ ಹೇಳ್ತಾರೆ ಯಾವುದೇ ಜಾತಿ ಗೀತಿ ಅಂತ ಹೆಸರು ಎತ್ತಬಾರ್ದು ಅದು ಇದು ಅಂತಾರೆ. ಆದರೆ ಹೆಸರನ್ನ ಜಾತಿ ಅನ್ನೋದನ್ನ ಪದ ಬಳಕೆ ಮಾಡೋದೇ ಈ ಸರ್ಕಾರ. ನಾವು ಅಂದ್ಕೊಂಡಿರೋದು ಏನು ಅಂದರೆ ಕನ್ನಡವೇ ಜಾತಿ, ಕನ್ನಡವೇ ಧರ್ಮ, ಕನ್ನಡವೇ ದೇವರು ಅಂತ ನಾವು ಹೋರಾಟಗಳು ಮಾಡ್ತೀವಿ. ನಾವು ಎಲ್ಲ ಜಾತಿ ಧರ್ಮ ಎಲ್ಲ ಕನ್ನಡ ಅಂತ ಇದ್ದರೆ ಅದೇ ರಾಜಕೀಯ ವ್ಯಕ್ತಿಯವರು ನಾನು ಈ ಜಾತಿ, ನಾನು ಈ ಧರ್ಮ, ನಾನು ಈ ಭಾಷಿಕ, ನೀವು ನನಗೆ ಓಟ್ ಹಾಕಿ. ಇವರು ಜಾತಿ ಮೇಲೆ ಓಟ್ ಹಾಕಿಸ್ಕೊಂಡು ಭಾಷೆ ಮೇಲೆ ಓಟ್ ಹಾಕಿಸ್ಕೊಂಡ್ರೆ ರಾಜ್ಯ ಹೆಂಗೆ ಕಾಪಾಡ್ತಾರೆ? ಕನ್ನಡಿಗರಿಗೆ ನ್ಯಾಯ ಎಲ್ಲಿ ಸಿಗುತ್ತೆ? ಕನ್ನಡಿಗರ ಮೂಲ ಉದ್ದೇಶ ಏನಿದೆ ಅದೆಲ್ಲ ಹೋಯ್ತಲ್ಲ.
ಏನೂ ಇಲ್ಲ. ಇವಾಗ ಕನ್ನಡಿಗರು ಏನೇ ಬೇಕಾದರೂ ಕೇಳೋ ಪರಿಸ್ಥಿತಿ ಆಗಿಬಿಟ್ಟಿದೆ. ಮಾಡಿಕೊಡಿ, ದಯವಿಟ್ಟು ಈ ಥರ ಮಾಡಿಕೊಡಿ ಅಂತ ಕನ್ನಡಿಗರ ಹಕ್ಕನ್ನು ಕಿತ್ಕೊಳ್ತಾ ಇದ್ದಾರೆ. ಇದು ಆಗಬಾರ್ದು. ಓಕೆ. ಜೊತೆಗೆ ನನಗೆ ಭಾಳ ಒಂದು ಆತಂಕದ ವಿಷಯ ಏನಂದರೆ, ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಎಷ್ಟೋ ಜನ ಇವತ್ತಿಗೆ ಬೆಂಗಳೂರು ಅಂತ ಮುಖ್ಯವಾಗಿ ತಗೊಳ್ತೀವಿ ನಾವು, ಬಟ್ ಉತ್ತರ ಕರ್ನಾಟಕದಲ್ಲಿ ಎಷ್ಟೊಂದು ಸಮಸ್ಯೆಗಳು ಜೀವಂತವಾಗಿದೆ, ಅದನ್ನು ಯಾರೂ ಗಮನಿಸ್ತಾ ಇಲ್ಲ. ಬಟ್ ಯಾವತ್ತೋ ಒಂದು ದಿನ ತುಂಬ ಅತಿರೇಕಕ್ಕೆ ಹೋದ ಮೇಲೆ ಅವರು ಬೇರೆ ರಾಜ್ಯವನ್ನು ಕೇಳುವಂಥ ಹಂತಕ್ಕೆ ಹೋಗ್ತಾರೆ. ಇದೆಲ್ಲದರಿಂದ ಬೇಸತ್ತು ಅಂತ ನಿಮ್ಗೆ ಅನ್ಸಲ್ವಾ? ಇದು ಹಿಂದೆ ಒಂದು ಸಲ ಎರಡು ಮೂರು ಸಲ ಆಗಿದೆ. ಅವರಿಗೆ ಒಂದು ಬೇರೆ ರಾಜ್ಯ ಸಪ್ರೇಟ್ ಮಾಡಿಕೊಡಿ ಅಂತ ಕೇಳಿರೋದು ಸತ್ಯ. ಆದರೆ ರಾಜಕೀಯ ಅಂದ ಮೇಲೆ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಗೆದ್ದು ಬಂದಂಥ ವ್ಯಕ್ತಿಗಳಿದ್ದಾರೆ. ಇವರಿಗೆ ಬೆಂಗಳೂರಿನಲ್ಲಿ ಏನು ಕೆಲಸ? ನೀವೆಲ್ಲ ಗೆದ್ದಿದ್ದೀರಾ, ನೀವೆಲ್ಲಿ ಪ್ರಜಾಪ್ರತಿನಿಧಿಗಳು ಆಗಿದ್ದೀರಾ, ನೀವು ಅಲ್ಲಿ ವಾಸ ಮಾಡಿ, ಅಲ್ಲಿನ ಜನಗಳನ್ನ ಕಷ್ಟ ಸುಖಗಳನ್ನ ನೀವು ಅಲ್ಲಿ ನೋಡಿ. ನೀವು ಅಲ್ಲೇ ಇದ್ದರೆ ನಿಮ್ಮ ಹತ್ರ ನೊಂದಂಥ ಓಟ್ ಹಾಕಿರುವಂಥ ವ್ಯಕ್ತಿಗಳು ಬರ್ತಾರೆ, ಕಷ್ಟ ಸುಖನ ಅಲ್ಲಿ ನಿಮ್ಮ ಹತ್ರ ಹೇಳ್ಕೊಳ್ತಾರೆ. ನೀವು ಒಬ್ಬ ಪ್ರತಿನಿಧಿ ಆಗ್ಬಿಟ್ಟು ಅಲ್ಲಿ ಗೆದ್ದುಬಿಟ್ಟು ಬೆಂಗಳೂರಲ್ಲಿ ಎ ಸಿ ರೂಮಲ್ಲಿ ಕೂತ್ಕೊಂಡ್ಬಿಟ್ರೆ ನಿಮ್ಮ ಅವರ ಏನು ಹೇಳ್ತಾರೆ ಕಷ್ಟ ಸುಖಗಳನ್ನ ಬೆಂಗಳೂರಿಗೆ ಬಂದು ಹೇಳೋಕ್ಕಾಗುತ್ತಾ? ಸರ್, ಮುಖ್ಯಮಂತ್ರಿಗಳು ಅದು ಇಲ್ಲ ಅಲ್ವಾ ಸರ್? ಸಂಪುಟ ರಚನೆ ಆಗಬೇಕು ಅಥವಾ ಸಚಿವ ಸ್ಥಾನ ಸಿಗಬೇಕು ಅಂದರೆ ಅವ್ರು ಇಲ್ಲಿ ಹತ್ರ ಹತ್ರ ಇದ್ದರೆ ಒಟ್ಟಿಗೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಜನಗಳು ಕಟ್ಕೊಂಡು ಅವ್ರೇನು ಮಾಡ್ತಾರೆ? ಅದೇ ಹೇಳೋದು, ಈ ಜನಗಳನ್ನ ಏನು ಮಾಡ್ತಾರೆ, ಐದು ವರ್ಷಕ್ಕೆ ಒಂದು ಸಲ ಅವ್ರನ್ನ ಭೇಟಿ ಮಾಡ್ತಾರೆ, ಅವ್ರನ್ನ ಮೇಲೆ ಎತ್ತುತ್ತಾರೆ. ಹೌದು, ಅದೇನೋ ಬಹಳ ಅದ್ಭುತವಾಗಿರ್ತಾರೆ. ಎರಡು ಥರ ಕಳ್ಳರಿರ್ತಾರಂತೆ. ಒಬ್ಬ ಆ ಕಳ್ಳ ನಮ್ಮನೇನ ಅವನು ಸೆಲೆಕ್ಟ್ ಮಾಡ್ತಾನಂತೆ. ಈ ರಾಜಕಾರಣಿಗಳನ್ನ ಕೆಲವು ಕಳ್ಳರನ್ನ ಜನಗಳೇ ಸೆಲೆಕ್ಟ್ ಮಾಡ್ತಾರಂತೆ. ಆ ಥರ ಪರಿಸ್ಥಿತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಂದುಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ, ಜನ ಮರಳಾಗ್ಬಿಡ್ತಾರೆ. ಏನು ಒಂದು ಹಣಕಾಸಿನ ವಿಚಾರ ಆಗ್ಬೋದು, ಇನ್ನೊಂದು ವಿಚಾರದಲ್ಲಿ ಓಟನ್ನು ಮಾರ್ಕೊಳ್ಳೋ ಅನ್ನೋ ವ್ಯವಸ್ಥೆ ಬಂದುಬಿಟ್ಟಿದೆ ನಮ್ಮಲ್ಲಿ. ನಾನು ದುಡ್ಡು ಕೇಳಲ್ಲ ಅಂದ್ರೂ ನನಗೆ ದುಡ್ಡು ತಂದು ಕೊಡೋದಕ್ಕೆ ರೆಡಿ ಇರ್ತಾರೆ. ಆ ಥರ ರಾಜಕೀಯ ವ್ಯಕ್ತಿಗಳು ದುಡ್ಡು ಬೇಡ ಅಂತ ನಮ್ಮ ಪ್ರತಿನಿಧಿಗಳು ಮಾಡೋ ದೊಡ್ಡ ತಪ್ಪು ಅದೇ. ಓಟ್ಗೆ ದುಡ್ಡು ಕೊಡಬಾರದು. ದುಡ್ಡು ಹಣಕಾಸು ಹಂಚಿಲ್ಲ ಅಂದರೆ ಪ್ರಾಮಾಣಿಕವಾಗಿ ಅಭ್ಯರ್ಥಿ ಆಚೆ ಬರಬೇಕಾದ್ರೆ ಯಾರು ಹಣ ಹೆಂಡ ಹಂಚೋದಿಲ್ಲ ಅವನು ಪ್ರಾಮಾಣಿಕ ಪ್ರತಿನಿಧಿ. ಯಾರು ತೋರಿಸ್ತೀರಾ, ತೋರಿಸಿ. ನಮ್ಮ ಕರ್ನಾಟಕದಲ್ಲಿ ಆ ಥರ ಪ್ರತಿನಿಧಿ ಯಾರಿದ್ದಾರೆ? ನನಗಂತೂ ಇದುವರೆಗೂ ಕಾಣಲಿಲ್ಲ ಆ ಥರ. ನಾವು ರಾಜ್ಯ ಸುತ್ತಿದ್ದೀವಿ, ದೇಶ ಸುತ್ತಿದ್ವಿ, ರಾಜ್ಯ ಸುತ್ತಿದ್ವಿ, ರಾಜ್ಯದಲ್ಲಿ ಎಲ್ಲ ಪ್ರತಿಯೊಂದು ಜಿಲ್ಲೆಗಳಿಗೆ ಹೋಗಿದ್ದೀವಿ, ಜಿಲ್ಲೆ ಒಳಗಡೆ ತಾಲೂಕುಗಳ ಒಳಗಡೆ ಹೋಗಿ ಹೋರಾಟಗಳು ಮಾಡ್ಕೊಂಡ್ಬಂದಿದ್ದೀವಿ. ನಾವು ಆ ಥರ ಪ್ರತಿನಿಧಿನ ನಾವು ನೋಡಿಲ್ಲ. ಆ್ಯಂಡ್ ಇನ್ನೊಂದು, ಇಲ್ಲಿ ನಾವು ಯಾವ ಪಕ್ಷನೂ ಅಲ್ಲ, ಬಟ್ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಈ ತಮಿಳ್ನಾಡಲ್ಲಿ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಅಲ್ಲಿಯದೇ ಒಂದು ಪಕ್ಷ, ಒಂದು ಬಲಿಷ್ಠವಾದ ಒಂದು ಪಕ್ಷವಿರುತ್ತೆ. ಅವ್ರು ಯಾವ ಹೈಕಮಾಂಡ್ನು ಏನು ಕೇಳಬೇಕಲ್ಲ, ಏನಾದರೂ ಒಂದು ಬದಲಾವಣೆ ಮಾಡಬೇಕಂದ್ರೆ ಸಡನ್ ನಮ್ಮ ಹೋರಾಟಗಾರರು ತಕ್ಕಂಗೆ ಅವರು ಬದಲಾಗ್ಬಿಡ್ತಾರೆ ಅಲ್ಲಿನ ಸ್ಥಳೀಯ ಪಕ್ಷಗಳು. ನಮ್ಮ ಕರ್ನಾಟಕದಲ್ಲಿ ಎಲ್ಲೊಂದು ಕಡೆ ಅದು ಮಿಸ್ ಆಗ್ತಿದೆ ಅಂತ ನಿಮ್ಗೆ ಅನ್ಸುತ್ತಾ? ರಾಷ್ಟ್ರೀಯ ಪಕ್ಷಗಳು ಅಂತ ಇದ್ದಾಗ ಅವರು ಹೈಕಮಾಂಡನ್ನೇ ಕೇಳಲೇಬೇಕಾಗುತ್ತೆ, ಅವರು ಹೈಕಮಾಂಡ್ ಹೇಳ್ದಂಗೆ ಇಲ್ಲಿ ನಡೆಸಲೇಬೇಕಾಗುತ್ತೆ. ಅದಕ್ಕೆ ನಾವು ಹೋರಾಟಗಾರರು ಹೇಳೋದು, ಈ ರಾಷ್ಟ್ರೀಯ ಪಕ್ಷಗಳನ್ನ ಸೈಡ್ಗಿಡಬೇಕು, ಕನ್ನಡ ಪಕ್ಷಗಳು ಬರಬೇಕು. ಕನ್ನಡ ಪಕ್ಷಗಳು ಬರಬೇಕು, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅಂತ ಯಾರು ನಿಂತ್ಕೊಳ್ತಾನೋ ಅವ್ರದ್ದೇ ಸರ್ಕಾರಗಳು ಬರಬೇಕು. ಆವಾಗಲೇ ಆ ಸರ್ಕಾರ ಆ ರಾಜ್ಯನ ಉಳಿಸ್ಕೊಳ್ಳೋದಕ್ಕೆ ಆಗೋದು. ಬೇರೆ ರಾಜ್ಯದಲ್ಲಿ ನೀವು ಹೇಳಿದ್ರಿ, ಬೇರೆ ರಾಜ್ಯದಲ್ಲಿ ಅವ್ರು ಯಾರನ್ನೂ ಕೇಳೋಂಗಿಲ್ಲ, ಆದರೆ ಇಲ್ಲಿನ ರಾಜಕೀಯಗಳು ಕೇಳಲೇಬೇಕು. ಅವ್ರದ್ದೇನೂ ನಡೆಯಲ್ಲ, ಅವರೆಲ್ಲ ರಬ್ಬರ್ ಸ್ಟ್ಯಾಂಪ್ಗಳು, ಕೆಲವು ಪ್ರತಿನಿಧಿಗಳು ರಬ್ಬರ್ ಸ್ಟ್ಯಾಂಪ್ಗಳು. ಇನ್ನೊಬ್ಬರನ್ನ ಮಾತು ಅವ್ರು ಕೇಳಿದ್ರೇ ಅವ್ರದ್ದು ನೇರವಾಗಿ ಅವರು ದಿಟ್ಟತನವಾಗಿ ನಿರ್ಧಾರ ತಗೊಳ್ಳೋಕೆ ಸಾಧ್ಯನೇ ಇಲ್ಲ. ಈಗ ನೋಡಿ, ಅದನ್ನೇ ಹೇಳೋದು, ಈ ದತ್ತು ಪುತ್ರನಿಗೂ ಮನೆ ಪುತ್ರನಿಗೂ ಏನು ವ್ಯತ್ಯಾಸ ಅಂದರೆ, ಈಗ ಮನೆ ಕಷ್ಟ ಏನು ಅಂತ ಅವ್ನ ಮನೆ ಮಗನ ಚೆನ್ನಾಗಿ ಗೊತ್ತಿರುತ್ತೆ. ಅಕಸ್ಮಾತ್ ರಾಷ್ಟ್ರೀಯ ಪಕ್ಷದವರಾದರೂ ಸಹ ಇಲ್ಲಿ ಕೂರುವಂತಹ ಮುಖ್ಯ ಸಿ ಎಂ ಅಭ್ಯರ್ಥಿ ಆಗಿರ್ಬೋದು ಬೇರೆ, ಅವರು ನಮ್ಮ ರಾಜ್ಯದ ಕಥೆಗಳೆಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಹೈಕಮಾಂಡ್ಗೆ ಅಷ್ಟು ಗೊತ್ತಿರಲ್ಲ. ನೀನು ಇಲ್ಲಿ ದಿಟ್ಟವಾಗಿ ಹೈಕಮಾಂಡನ್ನು ಮೀರಿಸಿ ಇಲ್ಲಿ ದಿಟ್ಟವಾಗಿ ನಿರ್ಧಾರ ತೆಗೆದುಕೊಳ್ಳುವ ತಾಕತ್ತು ಇದ್ದಾಗ ಪ್ರಾದೇಶಿಕ ಪಕ್ಷ ಅಥವಾ ರಾಷ್ಟ್ರೀಯ ಪಕ್ಷ ಅನ್ನೋದು ಮುಖ್ಯ ಆಗೋದಿಲ್ಲ.